ಕಾಂಗ್ರೆಸ್ ನ ಜಿತ್ತು ಮತ್ತೆ ಸೇಡು ಯಾವ ಕಾರಣಕ್ಕಾಗಿ ಇದನ್ನ ಸೇಡಿನ ಸಮರ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅಸೆಂಬ್ಲಿ ಚುನಾವಣೆಯಲ್ಲಿ ನ ಭದ್ರಕೋಟೆಯನ್ನ ಡಿ ಕೆ ಶಿವಕುಮಾರ್ ಅಂಡ್ ಗ್ಯಾಂಗ್ ಅಂದ್ರೆ ಅವರ ಬಣ ಭೇದಿಸುತ್ತೆ ಚಿದ್ರಾ ಮಾಡುತ್ತೆ ಈಗ ಜೆಡಿಎಸ್ ತನ್ನ ಭದ್ರಕೋಟೆಯನ್ನ ಮತ್ತಷ್ಟು ಭದ್ರ ಪಡಿಸಿಕೋಬೇಕಿದೆ ಇದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಅಕ್ಕಾಡ ಇಳಿದಿರುವಂತದ್ದು ಒಂದು ವೇಳೆ ಏನಾದರೂ ಕುಮಾರಸ್ವಾಮಿಯವರು ಈ ಬಾರಿ ಜೆಡಿಎಸ್ ನಿಂದ ಮಂಡ್ಯದಲ್ಲಿ ಸ್ಪರ್ಧೆ ಮಾಡದೇ ಇದ್ದಿದ್ದರೆ ಮಂಡ್ಯದಲ್ಲಿ ಜೆ ಡಿ ಎಸ್ನ ಅಸ್ತಿತ್ವ ಅಲುಗಾಡ್ತಾ ಇತ್ತು ಜೆ ಡಿ ಎಸ್ ಪಕ್ಷ ಹಳೇ ಮೈಸೂರು ಭಾಗದಲ್ಲಿ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಮಂಡ್ಯದಲ್ಲಿರುವಂಥ ಜೆ ಡಿ ಎಸ್ನ ಕಾರ್ಯಕರ್ತರು ಜೆ ಡಿ ಎಸ್ನ ನಾಯಕರು ಎಂತಹದ್ದೇ ಪರಿಸ್ಥಿತಿ ಬಂದರೂ ಕೂಡ ಜೆ ಡಿ ಎಸ್ ಅಲ್ಲಿ ಗೆಲುವನ್ನು ಸಾಧಿಸ್ತಾ ಇತ್ತು ಪ್ರಾಬಲ್ಯವನ್ನು ಮೆರೀತಿತ್ತು ಆದರೆ ಅಸೆಂಬ್ಲಿ ಚುನಾವಣೆಯಲ್ಲಿ ಜೆ ಡಿ ಎಸ್ ನಾಯಕರಿಗೆ ಮರ್ಮಾಘಾತವಾಗಿದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಿಂದ ಹಿಡಿದು ಮೊನ್ನೆ ನಡೆದಂಥ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯವರೆಗೂ ಜೆ ಡಿ ಎಸ್ ತನ್ನ ಪ್ರಾಬಲ್ಯವನ್ನು ಕಳೆದುಕೊಳ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಕಾರ ಇದ್ದು ಮುಖ್ಯಮಂತ್ರಿ ಸ್ಥಾನ ಇದ್ದು ಸಚಿವರಿದ್ದು ಶಾಸಕರಿದ್ದು ಜೆ ಡಿ ಎಸ್ನ ಸೋಲಾಗುತ್ತೆ ಯಾರ ಸೋಲು ಕುಮಾರಸ್ವಾಮಿಯವರ ಸುಪುತ್ರ ನಿಖಿಲ್ ಕುಮಾರಸ್ವಾಮಿಯವರ ಸೋಲಾಗುತ್ತೆ ಜೆ ಡಿ ಎಸ್ಗೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿತ್ತು ಕಳೆದ ಬಾರಿಯ ಚುನಾವಣೆಯಲ್ಲಿ ಆದರೆ ಸೋಲಾಗುತ್ತೆ ಈ ಸೋಲು ಜೆ ಡಿ ಎಸ್ ಅಸ್ತಿತ್ವದ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಆ ಸೋಲಿನಿಂದ ಕಾರ್ಯಕರ್ತರು ಕೂಡ ಒಂದು ರೀತಿಯಾಗಿ ಗೊಂದಲಕ್ಕೆ ಆತಂಕಕ್ಕೆ ಒಳಗಾಗ್ತಾರೆ ಅದಾದ ನಂತರ ಅಸೆಂಬ್ಲಿ ಚುನಾವಣೆ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಸೆಂಬ್ಲಿ ಚುನಾವಣೆ ಮತ್ತೆ ಜೆ ಡಿ ಎಸ್ಗೆ ಆಘಾತವಾಗುತ್ತೆ ಕುಮಾರಸ್ವಾಮಿಯವರು ಕನಸು ಮನಸ್ಸಲ್ಲೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಜೆ ಡಿ ಎಸ್ ಮಂಡ್ಯದಲ್ಲಿ ಹೀನಾಯವಾಗಿ ಸೋಲುತ್ತೆ ಅಂತ ಯಾಕಂದರೆ ಪಂಚರತ್ನ ಯೋಜನೆಯನ್ನು ಹಮ್ಮಿಕೊಂಡಿದ್ದರು ರಥಯಾತ್ರೆಯನ್ನು ನಡೆಸಿದ್ರು ಅಭೂತಪೂರ್ವ ಗೆಲುವು ಅಭೂತಪೂರ್ವ ರೆಸ್ಪಾನ್ಸ್ ಸಿಕ್ಕಿತ್ತು ಹಳೆ ಮೈಸೂರು ಭಾಗದಲ್ಲಿ ಅವರಿಗೆ ಮೈಸೂರಲ್ಲಿ ಸಮಾರೋಪ ಸಮಾರಂಭ ನಡೆಸ್ತಾರೆ ಲಕ್ಷಾಂತರ ಮಂದಿ ಬಂದಿರ್ತಾರೆ ಜೆ ಡಿ ಎಸ್ನ ಕಾರ್ಯಕರ್ತರು ಅಲ್ಲಿಗೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಈ ಬಾರಿ ಕ್ಲೀನ್ ಸ್ವೀಪ್ ಸಾಧಿಸುವ ಎಲ್ಲ ಲಕ್ಷಣಗಳಿದೆ ನಾವು ಕ್ಲೀನ್ ಸ್ವೀಪ್ ಹಳೆ ಮೈಸೂರು ಭಾಗದಲ್ಲಿ ಸಾಧಿಸ್ತೀವಿ ಅಂತ ಎಚ್ ಡಿ ಕುಮಾರಸ್ವಾಮಿಯವರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಕೊನೆಗೆ ಚುನಾವಣೆ ನಡೆಯುತ್ತೆ ರಿಸಲ್ಟ್ ಬರುತ್ತೆ ಹಳೆ ಮೈಸೂರು ಭಾಗ ಇರಲಿ ಮಂಡ್ಯ ನಮ್ದು ಅಂತ ಹೇಳ್ತಾ ಇದ್ದಂಥ ಮಂಡ್ಯದಂಥ ಮಂಡ್ಯದಲ್ಲೇ ಜೆ ಡಿ ಎಸ್ ಕೇವಲ ಒಂದಕ್ಕೆ ಸೀಮಿತವಾಗುತ್ತೆ ಕಾಂಗ್ರೆಸ್ನಿಂದ ನಿಂತಹಂತಹ ಎಲ್ಲ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸ್ತಾರೆ ಚೆಲುವರಾಯಸ್ವಾಮಿಯವರು ಕುಮಾರಸ್ವಾಮಿಯವರ ವಿರುದ್ಧ ವೈಯಕ್ತಿಕ ಟೀಕೆಗಳನ್ನು ಮಾಡಿಕೊಂಡು ಗೆಲುವನ್ನು ಸಾಧಿಸ್ತಾರೆ ಕಾಂಗ್ರೆಸ್ನ ಶಾಸಕರು ಕೂಡ ವೈಯಕ್ತಿಕವಾಗಿ ಕುಮಾರಸ್ವಾಮಿ ಅವರನ್ನು ಟಾರ್ಗೆಟ್ ಮಾಡ್ತಾ ಇರ್ತಾರೆ ಅಲ್ಲಿಗೆ ಜೆ ಡಿ ಎಸ್ನ ಸೋಲು ಅಸೆಂಬ್ಲಿ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಸೋಲು ಕುಮಾರಸ್ವಾಮಿ ಅವರಿಗೆ ಒಂದು ದೊಡ್ಡ ಪಾಠವನ್ನ ಪಾಠವನ್ನು ಮತ್ತು ಒಂದು ಮುನ್ನೆಚ್ಚರಿಕೆಯನ್ನು ಕೊಡುತ್ತೆ ಎಚ್ಚರಿಕೆ ಗಂಟೆಯನ್ನು ಬಾರಿಸುತ್ತೆ ಅದೇನಂದ್ರೆ ಮಂಡ್ಯದಲ್ಲಿ ಜೆ ಡಿ ಎಸ್ ಅಸ್ತಿತ್ವ ಕಳೆದುಕೊಳ್ತಾ ಇದೆ ಅಂತ ಶತಾಯಗತಾಯ ಈ ಬಾರಿ ಮಂಡ್ಯದಲ್ಲಿ ಜೆ ಡಿ ಎಸ್ ಮತ್ತೆ ತನ್ನ ಹಳೆಯ ಪ್ರಾಬಲ್ಯವನ್ನ ಸಾಧಿಸಬೇಕಿದೆ ಒಂದು ವೇಳೆ ಏನಾದರೂ ಮಂಡ್ಯದಂತ ಮಂಡ್ಯದಲ್ಲಿ ಜೆ ಡಿ ಎಸ್ ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡ್ರೆ ರಾಜ್ಯದಲ್ಲಿ ಜೆ ಡಿ ಎಸ್ ಅಸ್ತಿತ್ವವನ್ನು ಕಳೆದುಕೊಂಡಂತೆ ಇದೇ ಕಾರಣಕ್ಕಾಗಿ ಈ ಎಚ್ಚರಿಕೆಯ ಗಂಟೆ ಇರುವಂಥದ್ದು ಈ ಆತಂಕ ಇರುವಂತಹ ಕುಮಾರಸ್ವಾಮಿಯವರು ಅಖಾಡಕ್ಕಿಳಿದಿದ್ದಾರೆ ಈಗ ಇಡೀ ಜೆ ಡಿ ಎಸ್ ಪಕ್ಷದ ಭರವಸೆ ಬೆಳಕು ಕುಮಾರಸ್ವಾಮಿಯವರ ಗೆಲುವಿನಿಂದ ಗೆಲುವಿನಲ್ಲಿ ಇರುತ್ತದೆ ಕುಮಾರಸ್ವಾಮಿ ಅವರು ಗೆದ್ದರೆ ಜೆ ಡಿ ಎಸ್ಗೆ ಒಂದಿಷ್ಟು ಬೂಸ್ಟ್ ಅಪ್ ಆಗುತ್ತೆ ಅಟ್ಲೀಸ್ಟ್ ಮಂಡ್ಯದಲ್ಲಿ ಜೆ ಡಿ ಎಸ್ ಗೆಲುವನ್ನು ಸಾಧಿಸಿದ್ರೆ ಅದು ಜೆ ಡಿ ಎಸ್ಗೆ ಹೆಲ್ಪ್ ಆಗುತ್ತೆ ಆದರೆ ಅದು ಸಾಧ್ಯನಾ ಅನ್ನೋದು ಸದ್ಯದ ಕುತೂಹಲ ಇರುವಂಥದ್ದು ಕಾರಣ ಜೆ ಡಿ ಎಸ್ಗೆ ಅಷ್ಟು ಈಸಿಯಾಗಿಲ್ಲ ಮಂಡ್ಯ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪ್ರಾಬಲ್ಯ ಸಾಧಿಸಿರುವಂಥದ್ದು ಸಚಿವರಿದ್ದಾರೆ ಶಾಸಕರಿದ್ದಾರೆ ಮೇಲ್ನೋಟಕ್ಕೆ ಜೆ ಡಿ ಎಸ್ಗೆ ಕುಮಾರಸ್ವಾಮಿಯವರು ಸ್ಟ್ರಾಂಗ್ ಪಿಲ್ಲರ್ ಆಗಿದ್ರು ಕಾಂಗ್ರೆಸ್ಗೆ ಗ್ಯಾರಂಟಿಗಳ ಗುಂಗಿದ್ರು ನಿರ್ಧಾರ ಮಾಡಬೇಕಿರುವಂಥದ್ದು ಮತದಾರರು ಆ ನಿರ್ಧಾರ ಜೂನ್ ನಾಲ್ಕಕ್ಕೆ ಗೊತ್ತಾಗುತ್ತೆ